ವೆಲ್ಕಮ್ ಟು ವಿಜಯ್ಸ್ ಕಿಚನ್. ಇವತ್ತು ನಾನು ಮಸಾಲೆ ದೋಸೆಗೆ ಹಾಕುವಂಥ ಕೆಂಪು ಖಾರ ಅಥವಾ ಕೆಂಪು ಚಟ್ನಿ ಮಾಡೋದಕ್ಕೆ 30 ಬ್ಯಾಡಿಗೆ ಮೆಣಸಿನಕಾಯಿನ ತೊಳ್ತಾ ಇದ್ದೀನಿ. ಇದನ್ನು ಬಿಸಿ ನೀರಿಗೆ ಹಾಕಿ ಒಂದು 20-30 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ರೀತಿ ನೆನೆಸ್ಕೊಳ್ಳೋದ್ರಿಂದ ಸ್ಮೂತ್ ಪೇಸ್ಟ್ ಆಗುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿರುತ್ತೆ ಚಟ್ನಿ. 20 ನಿಮಿಷ ಆದಮೇಲೆ ಇದನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ. ಇದಕ್ಕೆ ಸರಿ ಹೋಗೋಷ್ಟು ಬೆಳ್ಳುಳ್ಳಿ, 8 ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೋಬಾರ್ದು, ಹಾಕ್ಕೊಂಡ್ರೆ ಚಟ್ನಿ ಕೂಡ ಬೆಳ್ಳುಳ್ಳಿ ಸ್ಮೆಲ್ ಬಂದುಬಿಡುತ್ತೆ, ಚೆನ್ನಾಗಿರೋದಿಲ್ಲ. 1-2 ಸ್ಮಾಲ್ ಈರುಳ್ಳಿ, 1 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ಸ್ಪೂನ್ ಧನಿಯಾ ಬೀಜ, 1/2 ಕಪ್ ಕೊಬ್ಬರಿ, 1 ಟೊಮೆಟೊ ಮತ್ತು ಸ್ವಲ್ಪ ಕರಿಬೇವು ಮತ್ತು ರುಚಿಗೆ ಸರಿ ಹೋಗೋಷ್ಟು ಉಪ್ಪು. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಇದು ರುಬ್ಕೊಂಡಾಗಿದೆ. ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಈಗ ದೋಸೆ ಹಾಕೋದಕ್ಕೆ ನೋಡೋಣ. ದೋಸೆ ತವಾ ಬಿಸಿ ಆದಮೇಲೆ ದೋಸೆನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಈಗ ನಾವೇನು ಮಾಡಿಟ್ಕೊಂಡಿದ್ದೀವೋ ಚಟ್ನಿ, ಕೆಂಪು ಚಟ್ನಿ, ಇದನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು ನಮಗೆ ಏನು ಇಷ್ಟ ಆಗುತ್ತೋ ಅದು ಬೆಣ್ಣೆ, ತುಪ್ಪ, ಎಣ್ಣೆ ಹಾಕ್ಬಿಟ್ಟು ಈಗ ಮಧ್ಯದಲ್ಲಿ ನಮಗೆ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡ್ರೆ ಮಸಾಲೆ ದೋಸೆ ಆಗುತ್ತೆ. ಅಥವಾ ಯಾವ ದೋಸೆಗಾದರೂ ನೀವು ಈ ಥರ ಚಟ್ನಿಯನ್ನು ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ತಿನ್ಬೋದು.